ಈ ಒಂದು ವೇದಿಕೆ ಕೊಟ್ಟಿರೋದಕ್ಕೆ ಫಸ್ಟ್ ಆಫ್ ಆಲ್ ಕ್ರಾಂತಿ ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು ಹೇಳಕ್ ಮಾಡ್ತೀನಿ. ಬಿಕಾಸ್ ನನ್ನ ಒಂದು ಆಕ್ಟರ್ ಅಂತ ಒಂದು ಚೂಸ್ ಮಾಡಿ ಈ ಒಂದು ರೋಲ್ ಎಕ್ಸ್ಪ್ಲೈನ್ ಮಾಡುವಾಗ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಇದರಲ್ಲಿ ತುಂಬಾ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ. ಆಕ್ಚುಲಿ ಕನ್ನಡ ಮೂವಿ ನೋಡುವಾಗ ಕನ್ನಡ ಮೂವಿನ ಒಂಥರ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾಡಿದ್ದಾರೆ. ಅಷ್ಟೊಂದು ಟ್ವಿಸ್ಟ್ ಅಂಡ್ ಟರ್ನ್ ಇದೆ, ಲಾಸ್ಟ್ ಸೀನ್ವರೆಗೂ ನಿಮ್ಗೆ ಗೊತ್ತಾಗಲ್ಲ ಸ್ಟೋರಿ ಏನು ಅಂತ. ಸೊ ತುಂಬ ಖುಷಿ ಆಯಿತು ಇಂಥ ಒಂದು ಮೂವಿ ಮಾಡ್ತಾ ಇದ್ದೀನಿ. ಅದು ಹಾಗೆ ಅನಿತಾ ಭಟ್ ಅವ್ರ ಜೊತೆ ಮತ್ತು ಶಫಿ ಅವರು ತುಂಬ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್ಸ್, ಅಂಥವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋದಂದರೆ ನನಗೊಂದು ಭಾಗ್ಯದ ವಿಷಯ. ಬಿಕಾಸ್ ಇಟ್ ಇಸ್ ಅ ಲಕ್ಕಿ ಮೂಮೆಂಟ್ ಫಾರ್ ಮೀ. ಆ್ಯಂಡ್ ಇದೆಲ್ಲ ಆಪರ್ಚುನಿಟಿ ಸಿಕ್ಕಿದೆ ಕ್ರಾಂತಿ ಮತ್ತು ಅವರ ಟೀಮ್ ಹಾಗೂ ಜಾಕಿರ್ ಅವರಿಂದ. ಸೊ ಇದೊಂದು ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇಷ್ಟವರೆಗೂ ನಾನು ಮೂರು ಮೂವಿ ಮಾಡಿದ್ದೀನಿ, ಬಟ್ ಇದೊಂದು ಮೂವಿ, ಈ ಒಂದು ಸಿನಿಮಾ ಹಾಗೂ ಈ ಒಂದು ಸ್ಟೋರಿ ತುಂಬ ಇಷ್ಟ ಆಯಿತು. ಸೊ ಐ ಆಮ್ ಹೋಪಿಂಗ್ ಫಾರ್ ದ ಬೆಸ್ಟ್. ನೀವೆಲ್ಲ ಸಪೋರ್ಟ್ ಮಾಡಿ ಹಾಗೂ ಎಲ್ಲ ಟೀಮ್ಗೆ, ಕಂಪ್ಲೀಟ್ ಟೀಮ್ಗೆ ಐ ವುಡ್ ಲೈಕ್ ಟು ಥ್ಯಾಂಕ್ ಎವ್ರಿ ಒನ್ ಹೂ ಸಪೋರ್ಟೆಡ್ ಟು ಫಿನಿಶ್ ದಿ ಮೂವಿ. ಥ್ಯಾಂಕ್ ಯು. ಈ ಒಂದು ವೇದಿಕೆ ಕೊಟ್ಟಿರೋದಕ್ಕೆ ಫಸ್ಟ್ ಆಫ್ ಆಲ್ ಕ್ರಾಂತಿ ಅವ್ರಿಗೆ ತುಂಬ ತುಂಬ ಧನ್ಯವಾದಗಳು ಹೇಳಕ್ ಮಾಡ್ತೀನಿ. ಬಿಕಾಸ್ ನನ್ನ ಒಂದು ಆ್ಯಕ್ಟರ್ ಅಂತ ಒಂದು ಚೂಸ್ ಮಾಡಿ ಈ ಒಂದು ರೋಲ್ ಎಕ್ಸ್ಪ್ಲೈನ್ ಮಾಡುವಾಗ ತುಂಬ ಖುಷಿ ಆಯಿತು, ಯಾಕಂದರೆ ಇದರಲ್ಲಿ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ. ಆ್ಯಕ್ಚುಲಿ ಕನ್ನಡ ಮೂವಿ ನೋಡುವಾಗ ಕನ್ನಡ ಮೂವಿನ ಒಂಥರ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾಡಿದ್ದಾರೆ. ಅಷ್ಟೊಂದು ಟ್ವಿಸ್ಟ್ ಅಂಡ್ ಟರ್ನ್ ಇದೆ, ಲಾಸ್ಟ್ ಸೀನ್ವರೆಗೂ ನಿಮ್ಗೆ ಗೊತ್ತಾಗಲ್ಲ ಸ್ಟೋರಿ ಏನು ಅಂತ. ಸೊ ತುಂಬ ಖುಷಿ ಆಯಿತು ಇಂಥ ಒಂದು ಮೂವಿ ಮಾಡ್ತಾ ಇದ್ದೀನಿ. ಅದು ಹಾಗೆ ಅನಿತಾ ಭಟ್ ಅವ್ರ ಜೊತೆ ಮತ್ತು ಶಫಿ ಅವರು ತುಂಬ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್ಸ್, ಅಂಥವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋದಂದರೆ ನನಗೊಂದು ಭಾಗ್ಯದ ವಿಷಯ. ಬಿಕಾಸ್ ಇಟ್ ಇಸ್ ಅ ಲಕ್ಕಿ ಮೂಮೆಂಟ್ ಫಾರ್ ಮೀ. ಆ್ಯಂಡ್ ಇದೆಲ್ಲ ಆಪರ್ಚುನಿಟಿ ಸಿಕ್ಕಿದೆ ಕ್ರಾಂತಿ ಮತ್ತು ಅವರ ಟೀಮ್ ಹಾಗೂ ಜಾಕಿರ್ ಅವರಿಂದ. ಸೊ ಇದೊಂದು ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇಷ್ಟವರೆಗೂ ನಾನು ಮೂರು ಮೂವಿ ಮಾಡಿದ್ದೀನಿ, ಬಟ್ ಇದೊಂದು ಮೂವಿ, ಈ ಒಂದು ಸಿನಿಮಾ ಹಾಗೂ ಈ ಒಂದು ಸ್ಟೋರಿ ತುಂಬ ಇಷ್ಟ ಆಯಿತು. ಸೊ ಐ ಆಮ್ ಹೋಪಿಂಗ್ ಫಾರ್ ದ ಬೆಸ್ಟ್. ನೀವೆಲ್ಲ ಸಪೋರ್ಟ್ ಮಾಡಿ ಹಾಗೂ ಎಲ್ಲ ಟೀಮ್ಗೆ, ಕಂಪ್ಲೀಟ್ ಟೀಮ್ಗೆ ಐ ವುಡ್ ಲೈಕ್ ಟು ಥ್ಯಾಂಕ್ ಎವ್ರಿ ಒನ್ ಹೂ ಸಪೋರ್ಟೆಡ್ ಟು ಫಿನಿಶ್ ದಿ ಮೂವಿ. ಥ್ಯಾಂಕ್ ಯು.